ದ್ವಿತೀಯ ದರ್ಜೆ ನೌಕರರ ಮುಂಬಡ್ತಿಗೆ ಸರ್ಕಾರ ಕೊಕ್ಕೆ ಹಾಕುತ್ತಿದೆ ಎಂದು ಆರೋಪಿಸಿ ಕಂದಾಯ ಇಲಾಖೆ ನೌಕರರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಧಾರವಾಡ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸರ್ಕಾರ ಗ್ರೇಡ್ ಟು ಹಂತದ ಅಧಿಕಾರಿಗಳನ್ನು ಕಡಿಮೆ ಮಾಡಿ ಗ್ರೇಡ್ ಒನ್ ನೌಕರರನ್ನು ಹೆಚ್ಚಿಗೆ ನಿಯುಕ್ತಿ ಮಾಡಲು ಮುಂದಾಗಿದೆ. ಸರ್ಕಾರ ಹೆಚ್ಚಿಗೆ ಗ್ರೇಡ್ ಟು ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕು ಎಂದು ನೌಕರರು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕಂದಾಯ ಇಲಾಖೆ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಬೇಕು ಕಂದಾಯ ಇಲಾಖೆ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ ರಾಜ್ಯ ಮಟ್ಟದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ನಮ್ಮ ರಾಜ್ಯದ ಕಂದಾಯ ಇಲಾಖೆ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಸಚಿವರಾದಂತಹ ಶ್ರೀಯುತ ಕೃಷ್ಣಭೈರಿ ಮತ್ತು ಕಡಿತಗೊಳ್ತಕ್ಕಂತಹ ಹುದ್ದೆಗೆ ತಡೆಯನ್ನು ಒಡ್ಡಿರಬಹುದು ಹಾಗೂ ಇನ್ನಿತರೆ ನಮ್ಮ ಕಂದಾಯ ಇಲಾಖೆಯಲ್ಲಿ ಏನು ಕೆಲವು ಕಾರ್ಯನಿರ್ವಹಿಸಿದಂತಹ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಈಡೇರಿಸುವ ನಿಟ್ಟಿನಲ್ಲಿ ಅವರಿಗೆ ರಿಸ್ಕ್ ಅಲೌನ್ಸ್ ಕೂಡ ಬಂದಿರಬಹುದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹಾಗೂ ಇನ್ನು ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಒಂದು ಸೇವಾ ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ಹಲವಾರು ಬೇಡಿಕೆಗಳನ್ನು ಈಡೇರಿಸಿದೆ ಎಂದು ಅದಕ್ಕೆ ಇವತ್ತಿನ ದಿನ ಕೇಳ್ಕೊಳ್ತೀನಿ. ಹಾಗಾದ್ರೆ ನಮ್ಮೆಲ್ಲ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಮೂಲಭೂತ ನಿರ್ಮಾಣ ಕಡಿಮೆ ಆದ್ರೆ ಈಗ ಜಾಸ್ತಿ ಇದೆ ಸರ್, ಅದನ್ನು ಕಡಿಮೆ ಆದ್ರೆ ಮುಂದೆ ಎಫ್ ಡಿ ಸಿ ಕೊಟ್ಟು ರಿಟೈರ್ಡ್ ಆಗ್ತದೆ ಸರ್, ಈಗ ಸ್ವಲ್ಪ ಟೈಮ್ ಹೋಗ್ತಾ ಇದೆ ಸರ್.